हलो फ्रेंड्स, इवत्तु वंदु हेल्दियाद रुचियाद मेंत्य दंटिना सूपन्न माडि तोरिस्ता इदीनि। डायबिटिक फ्रेंडली, विटमिन ए बी सी मत्तु के इरोद्रिंद हेल्थ के बहळने ओळ्ळेदु। नम्म हार्टिन आरोग्यक्के मत्ते एनिमिक इरोर्गे तुंबा ओळ्ळेदु इदु सूपु। मत्ते नम्म केश रक्षणेगू कूड तुंबाने ओळ्ळेदु। ई सूप माडि कुडियोद्रिंद पीरियड्स टाइमली बरोंत होट्टे नोवु कूड कड़मे आगुत्ते। सो ई तर वंदु हेल्दियाद सूपन्नु मेंत्य सोप्पिन दंटन्न वेस्ट माड्देने आ दंटन्न यूज माडि माडोदन्न हेगे अंत तोरिस्ता इदीनि। रेसिपी नोट माड्कोळ्ळि। इदक्कागि बेकागिरोदु मेंत्य सोप्पिन दंटु ओंदु कप्पु। सोप्पन्नेल्ल बिडिसि दंटन्न वेस्ट माड्बेडि। ई रीतियागि तोळेदु चेन्नागि कट् माडि इट्कोळ्ळि। ನಂತರ ಇದಕ್ಕೆ ಬೇಕಾಗಿರೋದು ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪಿದ್ರೆ ಸಾಕು, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಚಮಚ ಜೀರಿಗೆ, ಒಂದು ಚಮಚ ಕೊತ್ತಂಬರಿ ಬೀಜ, ಅರ್ಧ ಟೀಸ್ಪೂನ್ ಮೆಣಸು ಮತ್ತು 1 ಇಂಚಷ್ಟು ಶುಂಠಿ, ಹಸಿ ಶುಂಠಿ. ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗಿ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಎಲ್ಲನೂ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ದಂಟು ಕೂಡ ಚೆನ್ನಾಗಿ ನೈಸಾಗಿ ಪೇಸ್ಟಾಗಿ ಬರಬೇಕು. ಆ ರೀತಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಫಸ್ಟೇ. ಈ ರೀತಿಯಾಗಿ ಪೇಸ್ಟ್ ಆದಮೇಲೆ ಇದನ್ನು ನಾವು ಒಂದು ಫಿಲ್ಟರ್ ಮಾಡ್ಕೊಳ್ಳೋಣ, ಸ್ಟ್ರೈನ್ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ. ಈ ಥರ ಎಲ್ಲ ಪೇಸ್ಟನ್ನು ಕೂಡ ಅದನ್ನು ಸೋಸ್ಕೊಳ್ಳೋಣ. ರಸನೆಲ್ಲ ತೆಗಿಬೇಕು ಚೆನ್ನಾಗಿ. ಒಂದು ಸಲ ಗ್ರೈಂಡ್ ಮಾಡಿದಮೇಲೆ ಮತ್ತೆ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡಿ ಆ ರಸನೂ ಕೂಡ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಅದನ್ನು ಚಮಚದಿಂದ ಪ್ರೆಸ್ ಮಾಡಿಕೊಂಡು ರಸನ ಚೆನ್ನಾಗಿ ತೆಗಿಬೇಕು. ನೋಡಿ, ಫಸ್ಟ್ ಟೈಮ್ ಅಷ್ಟು ರಸ ಕಲೆಕ್ಟ್ ಆಗಿತ್ತು, ಈಗ ಸೆಕೆಂಡ್ ಟೈಮ್ ನಾನು ಸೋಸ್ಕೊಳ್ತಾ ಇದ್ದೀನಿ. ಟೀ ಸ್ಟ್ರೈನರಲ್ಲಿ ಸೋಸ್ಕೊಳ್ಬಹುದು, ದೊಡ್ಡ ಸ್ಟ್ರೈನರ್ ಇಲ್ಲ ಅಂದರೆ. ಇದನ್ನೆಲ್ಲ ಚೆನ್ನಾಗಿ ರಸ ತೆಗಿಬೇಕು, ದಂಟನ್ನು ವೇಸ್ಟ್ ಮಾಡಬಾರ್ದು. ಈ ರೀತಿಯಾಗಿ ಸೂಪ್ ಮಾಡೋದ್ರಿಂದ ಹೆಲ್ತ್ಗೆ ಬಹಳಷ್ಟು ನಮಗೆ ಒಳ್ಳೆಯದು. ಹಾಲು ಕುಡಿಸುವ ತಾಯಂದರಿಗೂ ಕೂಡ ಈ ರೀತಿಯಾಗಿ ಸೂಪ್ ಮಾಡಿಕೊಟ್ರೆ ಒಳ್ಳೆಯದು. ಇದನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಗ್ರೀನಾಗಿ ಬಂದಿದೆ. ಇದರ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ. ಈ ಥರ ಒಂದು ಹೆಲ್ದಿಯಾದ ಸೂಪನ್ನು ವಾರಕ್ಕೆ 2 ಸಲ ನೀವು ತಗೊಂಡ್ರೆ ಡಯಾಬಿಟಿಸ್ ಇರೋರ್ಗಂತೂ ತುಂಬಾ ಒಳ್ಳೆಯದು. ಕಹಿ ಏನೂ ಬರೋದಿಲ್ಲ ಈ ಮೆಂತ್ಯ ಸೊಪ್ಪಿನ ಸೂಪು. ಬೇಕಿದ್ದರೆ ಸ್ವಲ್ಪ ಮೆಂತ್ಯ ಕಾಳನ್ನು ಹುರಿದು ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.